नमस्कार सर। नमस्कार सर। सर सर नमस्ते पी राजु अंत या ग्राम पंचायत मेंबर आगे बेलगट ग्राम पंचायत बेलगट ग्राम पंचायत मेंबर आगे हूँ सर। एस्ट वर्ष राजकीय ओडनाट इकोरा सर सुमार हद्द वर्ष हद्द वर्ष राजकीय सर हूँ सर। ಏನ್ ಅನ್ಸ್ತಾ ಇದೆ ಸರ್ ಈಗ 15 ವರ್ಷದಿಂದ ರಾಜಕೀಯ ಏನ್ ಅನ್ಸ್ತಾ ಈಗ ಗೆದ್ದು ಮೆಂಬರ್ ಆಗಿದ್ದೀರಾ ಸರ್ ಏನ್ ಅನ್ಸ್ತಾ ಇದೆ ಸರ್ ರಾಜಕೀಯ ಜೀವನ ನಿಮಗೆ? ರಾಜಕೀಯ ಜೀವನ ರಾಜಕೀಯ ಜೀವನ ಅಂತಂದ್ರೆ ಮಾಡ್ತಾ ಬಂದ್ರೆ ಅದ ಒಂದ ತರ ರಾಜಕೀಯದಲ್ಲಿ ಇದಾಗುತ್ತೆ. ನಾವು ಮಧ್ಯದಲ್ಲಿ ಇದು ಮಾಡಿರೋದ್ರಿಂದ ಇದಾಗ ಮಧ್ಯದಲ್ಲೇ ಮಾಡಿದೀವಿ. ನಮಗೆ ಅಂತ ಒಂದು ಅನುಭವ ಸಾಲದು ಇನ್ನ ರಾಜಕಾರಣದಲ್ಲಿ ಇನ್ನ ಅನುಭವ ಸಾಲದು. ಇನ್ನ ಕೆಲಸ ಕಾರ್ಯಗಳು ಬೇಕಾದ್ರೆ ನಾವು ಇನ್ನ ಹೆಚ್ಚಿನದಾಗಿ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ಮಾಡಕ್ಕೆ ಇದು ಮಾಡ್ತೀವಿ. ಸರ್ ಈಗ ಗೆದ್ದು 3 ವರ್ಷ ಅವಧಿ ಆಗಿದೆ. ಹೌದು ಸರ್ ಆಗಿದೆ. 3 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನೇನು ಬದಲಾವಣೆಗಳು ತಂದಿದ್ದೀರಾ ಸರ್? ಬದಲಾವಣೆಗಳು ಅಂದ್ರೆ ರಸ್ತೆ ಅಭಿವೃದ್ಧಿಗಳು ಆಗಿದ್ದಾವೆ. ಆಮೇಲೆ ಚರಂಡಿ ಅಭಿವೃದ್ಧಿಗಳು ಆಗಿದ್ದಾವೆ. ಈಗ ಕಡು ಬಡವರಿಗೆ ಮನೆಗಳನ್ನ ಮಾಡಿದ್ದೀವಿ. ಇನ್ನು ಇನ್ನು ಮುಂದೆ ಇನ್ನು ಅವಧಿ ಇರೋವರೆಗೂ ಬಂದಂಥ ಮನೆಗಳಾಗಲಿ ಕಾಮಗಾರಿಗಳಾಗಲಿ ಬರ್ತಂದೇ ಇರೋಂಥವ್ರಿಗೆ ಮನೆಗಳನ್ನು ಕೊಡೋಕ್ಕೆ ನಾವು ಅವಕಾಶ ಕೊಡ್ತೀವಿ. ಅದಾದ ನಂತರ ಬಂದಿರೋ ಕಾಮಗಾರಿಗಳೆಲ್ಲ ಎಲ್ಲೆಲ್ಲಿ ಕೊಳಚೆ ಪ್ರದೇಶ ಇದೆ ಅಲ್ಲೆಲ್ಲ ಚರಂಡಿಗಳನ್ನು ವ್ಯವಸ್ಥಿತವಾಗಿ ಮಾಡೋಕ್ಕೆ ನಾವು ಮುಂದೆ ಬರ್ತೀವಿ ಸರ್. ಇನ್ನೂ 2 ವರ್ಷ ಅವಧಿ ಇದೆ ಸರ್. ಹ್ಞೂ ಸರ್ ಇನ್ನೂ 2 ವರ್ಷ ಅವಧಿ. ಇನ್ನು ಏನು ನಿಮ್ಮ ವಾರ್ಡಿನಲ್ಲಾಗ್ಬೋದು ಗ್ರಾಮದಲ್ಲಾಗ್ಬೋದು ಏನು ಬದಲಾವಣೆ ತರಬೇಕು ಮೇನಾಗಿ? ಮೇನಾಗಿಲ್ಲ, ಬೀದಿ ದೀಪಗಳು ಹೆಚ್ಚಾಗಿ ಬೀದಿ ದೀಪಗಳು ಬೇಕು, ರಸ್ತೆ ಅಭಿವೃದ್ಧಿ ಬೇಕು ಜನಗಳಿಗೆ ಸಾರ್ವಜನಿಕರಿಗೆ. ಆಮೇಲೆ ಅದಾದ ನಂತರ ಚರಂಡಿ ಬೇಕು, ಚರಂಡಿ ಬೀದಿ ದೀಪ ಇದು ರಸ್ತೆ ವ್ಯವಸ್ಥೆ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ. ಕುಡಿಯೋ ನೀರಿನ ವ್ಯವಸ್ಥೆಗೆ ಹೆಚ್ಚಿನ ಒತ್ತು ಕೊಡಬೇಕು. ಹೌದು ಸರ್ ಹೌದು ಸರ್. ಇದು ಬಿಟ್ಟು ಸರ್ ನೀವೇದಾದ್ರೂ ಬೇರೆ ಸಂಘ ಸಂಸ್ಥೆ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? ಇಲ್ಲ, ಯಾವ ಸಂಘ ಸಂಸ್ಥೆಗಳಲ್ಲಾಗಲಿ ನಾನು ಗುರುತಿಸ್ಕೊಂಡಿದ್ದೀನಿ. ಇದರ ರಾಜಕೀಯ ಸರ್ ಈಗ 15 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀರಾ ಸರ್? ಹ್ಞೂ ಸರ್. ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ ರಾಜಕೀಯ ಜೀವನ ಈಗ ಹಳೆ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನ್ ವ್ಯತ್ಯಾಸ ಕಾಣ್ತಾ ಇದೀರ ಸರ್? ಇಲ್ಲಿ ವ್ಯತ್ಯಾಸ ಅಂದ್ರೆ ಆಗಿನ ರಾಜಕಾರಣದಲ್ಲಿ ನಮಗೆ ಅಂತ ಅನುಭವ ಗೊತ್ತಿಲ್ಲ. ಆದ್ರೆ ಈಗಿನ ರಾಜಕಾರಣದಲ್ಲಿ ಎಲ್ಲಾನು ಅನುಕೂಲ ಇದೆ. ಸಾರ್ವಜನಿಕರಿಗೆ ಏನು ಕುಂದುಕೊರತೆಗಳನ್ನು ಹೋಗಲಾಡಿಸ್ಬೇಕು ಅದೆಲ್ಲ ಹೋಗಲಾಡಿಸ್ಬೋದು. ಎಲ್ಲ ಅನುಕೂಲ, ಮನೆ ಇಲ್ದವ್ರಿಗೆ ಮನೆ ಕೊಡುವಂತ ವ್ಯವಸ್ಥೆ ಇದೆ, ಆ ಲೋನ್ಗಳು ಕೊಡಿಸ್ಬೋದು. ಎಲ್ಲದನ್ನು ಈಗಿನ ಇದರಲ್ಲಿ ಎಲ್ಲದನ್ನು ಜನಗಳಿಗೆ ಅನುಕೂಲ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಸರ್ ನಿಮ್ಮ ವೃತ್ತಿ ಏನು? ಸರ್ ನಮ್ಮ ವೃತ್ತಿ ವ್ಯವಸಾಯ. ಜಾಸ್ತಿ ವ್ಯವಸಾಯ ಮಾಡ್ಕೊಂಡು ರಾಜಕೀಯ ಕಡೆಗಳು ಹೇಗೆ ಮೂರ್ತು ಸರ್? ಒಂದು ನಾವು ಸ್ವಲ್ಪ ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕು, ನನ್ನಿಂದ ಆದಷ್ಟು ಕೈಲಾದಷ್ಟು ಸಹಕಾರ ಮಾಡಬೇಕು ಜನಗಳಿಗೆ ಅನ್ನೋ ಒಂದು ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬಂದೇವೆ. ನಾನು ಬೇರೆ ಯಾವ ಉದ್ದೇಶವೂ ಇಲ್ಲ. ಈಗ ನಿಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಅಂದರೆ ನಾನು ಬರಬೇಕು, ನನ್ನ ಜನಗಳಿಗೆ ನನ್ನಿಂದ ಸಹಕಾರ ಆಗ್ಬೇಕು, ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಬಂದಷ್ಟೇ. ಜನಗಳಿಗೆ ಸಹಕಾರ ಮಾಡಬೇಕು ಅಂತಲೇ ರಾಜಕೀಯಕ್ಕೆ ಬಂದಿದ್ದೀರಾ ಸರ್? ಹ್ಞೂ ಸರ್. ಈಗ ನೀವು ರಾಜಕೀಯ ನೀವು ಎಲ್ಲದಕ್ಕೂ ನಿಮ್ಮ ಗ್ರಾಮದ ಜನರೇ ಕಾರಣ ಸರ್? ಹೌದು, ಗ್ರಾಮದ ಜನರೇ ಕಾರಣ. ಅವ್ರು ಹಾಕಿದ್ದು ಓಟೆ ನಾನು ಪ್ರಬಲ ಆಯ್ತು. ಅವ್ರು ಆ ಓಟ್ ಹಾಕಿದ್ರೆ ನನಗೆ ಗೆಲ್ಲಕ್ಕೆ ಆಗ್ತಿರಲಿಲ್ಲ. ಅವ್ರ ಸೇವೆ ಆಕಾಂಕ್ಷೆಗಳನ್ನು ಮಾಡೋಕ್ಕೆ ನಾನು ಭಾಳ ಇದಾಗಿದೆ, ಮುಂದಿದ್ದೀನಿ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ಗೆಲ್ಸಿರೋಂಥ ಜನರಿಗೆ? ಸಂದರ್ಭದಲ್ಲಿ ಗೆಲ್ಸಿರೋಂಥ ಜನಗಳಿಗೆ ಏನೇ ಇಷ್ಟಪಡ್ತೀನಿ ಅಂದರೆ ಮುಂದೆ ಯಾವುದೇ ಅನ್ನದಾನ ಬರಲಿ ನಾನು ಅದನ್ನು ಕ್ರಮಬದ್ಧವಾಗಿ ಅವರಿಗೆ ಕೊಡಲಿಕ್ಕೆ ನಾನು ಮನಸ್ಸು ಇಚ್ಛೆಪಡ್ತೀನಿ. ಆಮೇಲೆ ಏನೇ ಒಂದು ವ್ಯವಸ್ಥಿತ ಚರಂಡಿ ಆಗಿರ್ಬೋದು, ಬರ ಕೊಡೋ 2 ಲಕ್ಷ ರೂಪಾಯಿದಲ್ಲಿ ಏನು ಅನ್ನದಾನ 2 ಲಕ್ಷ ರೂಪಾಯಿ ವರ್ಷಕ್ಕೆ 2 ಲಕ್ಷ ಕೊಡ್ತಾರೆ. ಅದರಲ್ಲಿ ಏನು ಅವರಿಗೆ ಮುಟ್ಟಬೇಕೋ ಅದು ಸಾರ್ವಜನಿಕರು ಅದನ್ನು ಮುಟ್ಟಿಸ್ತೀನಿ. ಚರಂಡಿ ಕೆಲಸ ಕಾಮಗಾರಿಗಳಾಗಿರ್ಬೋದು, ಆಮೇಲೆ ಚೆಕ್ ಡ್ಯಾಮ್ಗಳಾಗಿರ್ಬೋದು, ಬೇರೆ ಯಾವುದೇ ಕೆಲಸಗಳಾಗಿರ್ಬೋದು, ಮನೆಗಳು ಬಂದಿರ್ಬೋದು, ಅದನ್ನು ಏನು ಕಡುಬಡವರು ಇದ್ರೆ ಮನೆಗಳು ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆ ಬಂದರೆ 2 ಲಕ್ಷ ಅನುದಾನದಲ್ಲಿ ಏನು ಅವರಿಗೆ ಮುಟ್ಟಬೇಕು, ನಮ್ಮ ಮನೆ ಮುಂದೆ ಚರಂಡಿ ಆಗಬೇಕು ಅಂತ ಹೇಳ್ತಾರೆ. ನಮ್ಮ ಮನೆ ಮುಂದೆ ಕೊಚ್ಚೆ ನಿಂತಿದೆ, ಮಂಡ ಹಾಕ್ಸಿ ರಿಪೇರಿ, ರೋಡ್ ರಿಪೇರಿ, ರಸ್ತೆ ರಿಪೇರಿ ಮಾಡ್ರಿ ಅಂತ ಹೇಳ್ತಾರೆ. ಅದನ್ನು ಮಾಡೋಕ್ಕಾದ್ರೆ ಒಂದು ವ್ಯವಸ್ಥಿತವಾಗಿ ನಾನು ಬಂದರೆ 2 ಲಕ್ಷದಲ್ಲಿ ಅನುದಾನದಲ್ಲಿ ನಾನು ಸಾರ್ವಜನಿಕರಿಗೆ ಮುಡುಪಾಗಿರ್ತೀನಿ. ಇಷ್ಟು ಹೊತ್ತು ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ.